ನಮಸ್ಕಾರ ಸ್ನೇಹಿತರೆ, ರಾಧಾ ಅಡುಗೆ ಮನೆಗೆ ಸ್ವಾಗತ. ನನ್ನ ಚಾನಲ್ಗೆ 50,000 ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ. ನಿಮ್ಮನ್ನೆಲ್ಲರೂ ನನ್ನ ಕುಟುಂಬದವರು ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ಇಷ್ಟು ಚೆನ್ನಾಗಿ ಪ್ರೋತ್ಸಾಹ ಮಾಡ್ತೀರಾ ಅಂತ ನಂಗೆ ಗೊತ್ತಿರಲಿಲ್ಲ. ನಿಜವಾಗ್ಲೂ ನನಗೆ ವಿಡಿಯೋ ಎಲ್ಲ ಮಾಡಬೇಕಾದ್ರೆ ಏನೇನೋ ಹೇಳೋಕ್ಕೆ, ನಾಟಕ ಮಾಡೋಕ್ಕೆ ಬರಲ್ಲ. ನಾನೇನು ಅಡುಗೆ ಕಲ್ತಿದ್ದೀನಿ ಅದನ್ನು ಚೆನ್ನಾಗೇ ಮಾಡಿ ತೋರ್ಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಎಲ್ಲರೂ ನನಗೆ ಇದೇ ಥರ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲನ್ನು ಎಲ್ಲರೂ ನೋಡಿ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಮತ್ತು ನಿಮಗೇನಾದರೂ ಮಿಸ್ಟೇಕ್, ಏನಾದರೂ ನನ್ನ ಅಡುಗೆಯಲ್ಲಿ ಮಿಸ್ಟೇಕ್ ಇದೆ ಅಂದರೆ ನೀವು ಕಮೆಂಟ್ ಮಾಡಿ, ನಾನು ತಿದ್ದುಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಧನ್ಯವಾದ, ತುಂಬ ಥ್ಯಾಂಕ್ಸ್. ನಾಟಿ ಕೋಳಿ ಬಸ್ಸಾರು ಮಾಡ್ತಾ ಇದ್ದೀನಿ ನೋಡಿ, ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ಏನೇನು ಐಟಮ್ ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. 1 kg 400 gram ಚಿಕನ್ ಇದೆ. ಇದು 1 kg 800 gram ಉಂಡೆ ಕೋಳಿ ತೊಗೊಂಡಿದೆ. ಇದು 1 kg 400 gram ಇದೆ ನಾಟಿ ಕೋಳಿ. ಇದು ನೋಡಿ, ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನಾಟಿ ಕೋಳಿ ಆದ್ರೇ ಈ ಥರ ಅರಿಶಿನದ ಕಲರ್ ಬರೋದು, ಮೇಲ್ಗಡೆ ಸ್ಕಿನ್ನು ನೋಡ್ಕೊಳ್ಳಿ. ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು, ಸುಮಾರು 1-3 ಗೆಡ್ಡೆ ತೊಗೊಂಡಿದ್ದೀನಿ ದೊಡ್ಡದು. ನೋಡಿ, ಎಷ್ಟು ಬೇಕಷ್ಟು ಖಾರ ರುಬ್ಬಕ್ಕೆ ಹಾಕೋತೀನಿ. 2 ಈರುಳ್ಳಿ ತೊಗೊಂಡಿದ್ದೀನಿ ರುಬ್ಕೊಳ್ಳೋಕ್ಕೆ. ಚಿಕನ್ ಮಟನ್ ಮಸಾಲ ತೊಗೊಂಡಿದ್ದೀನಿ ನಾವು, ಮತ್ತೆ ಫ್ರೆಶ್ಶಾಗಿ ಮಾಡಿದ್ದೀವಿ. ಇದನ್ನು ನೋಡಿ, ನಂದು ಹಳೆ ವಿಡಿಯೋದಲ್ಲಿದೆ ಯಾವ ರೀತಿ ಮಾಡಿದ್ದೀವಿ ಅಂತ, ತುಂಬ ಚೆನ್ನಾಗಿ ಬಂದಿದೆ. ಈ ಸರಿ ಏನು ಮಿಕ್ಸ್ ಮಾಡೋದು ಬೇಡ, ಆದರೂ ನಾನು ಸ್ವಲ್ಪ ಸ್ಪೈಸಿ ಆಗಿರಲಿ ಅಂತ ಚಕ್ಕೆ ಲವಂಗ ಹಾಕೋತೀನಿ. ಪೆಪ್ಪರ್ ಪೌಡ್ರ್ ತೊಗೊಂಡಿದ್ದೀನಿ, ಇದು ಲಾಸ್ಟಲ್ಲಿ ಚಿಕನ್ ಫ್ರೈ ಮಾಡ್ಕೊಡೋಕ್ಕೆ. ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ನೋಡಿ, 1 ಸ್ಪೂನ್ ಕಡಲೆ ತೊಗೊಂಡಿದ್ದೀನಿ, 1 ದೊಡ್ಡ ಸ್ಪೂನು ಗಸಗಸೆ ತೊಗೊಂಡಿದ್ದೀನಿ, ಇದು ಚಕ್ಕೆ 1.5 ಇಂಚು ತೊಗೊಂಡಿದ್ದೀನಿ, ಸ್ವಲ್ಪ ತೆಂಗಿನಕಾಯಿ ಇದು, ಆಮೇಲೆ ಚಿಕನ್ ಫ್ರೈ ಮಾಡ್ಕೊಳ್ಳೋಕ್ಕೆ ಬಸ್ಸಾರಿಗೆ ಅಂದರೆ ಇದು ಫ್ರೈ ಮಾಡ್ಕೊಳ್ಳೋಕ್ಕೆ. ಇದು ನೋಡಿ ರುಬ್ಕೊಳ್ಳೋಕ್ಕೆ ಕೊತ್ತಂಬರಿ ಪುದೀನ ಸುಮಾರು ನಾನು 1 ಬಟ್ಲು 1 ಇಡಿ ತೊಗೊಂಡಿದ್ದೀನಿ, 2 ಸೇರಿಸಿ ಈ ಥರ 1 ಇಡಿ. ಇದು ನೋಡಿ ಈರುಳ್ಳಿ ಒಗ್ಗರಣೆಗೆ ಮತ್ತು ಚಿಕನ್ ಒಗ್ಗರಣೆ ಎರಡಕ್ಕೂ ಯೂಸ್ ಮಾಡ್ಕೊತೀನಿ ನೋಡಿ. ಇದು 1/2 ತೆಂಗಿನಕಾಯಿ ತೊಗೊಂಡಿದ್ದೀನಿ, 1 ಚಿಕ್ಕ ಟೊಮೆಟೊ ತೊಗೊಂಡಿದ್ದೀನಿ, ಆ್ಯಪಲ್ ಟೊಮೆಟೊ. ಟೊಮೆಟೊ ಹಾಕಿಲ್ಲ ಅಂದರೂ ಏನು ಪರವಾಗಿಲ್ಲ. ಅರಿಶಿನದ ಪುಡಿ ತೊಗೊಂಡಿದ್ದೀನಿ, ಉಪ್ಪು, ಎಣ್ಣೆ ನೋಡಿ. ಈಗ ನಾನು ಕುಕ್ಕರು ಕಾಯಕ್ಕೆ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕ್ಕೊಂಡು ಇವಾಗ ಚಿಕನ್ ಹುರಿಯೋಕ್ಕೆ ಹಾಕೋತೀನಿ. 1/2 ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ ಚಿಕನ್ ಹುರ್ಕೊಳ್ಳೋಕ್ಕೆ. ಎಣ್ಣೆ ಕಾಯ್ದಿದೆ, ಈರುಳ್ಳಿ ಹಾಕೋತಾ ಇದ್ದೀನಿ ನಾನು. ಟೋಟಲ್ 4 ಈರುಳ್ಳಿ ತೊಗೊಂಡಿದ್ದೆ. ಈಗ ನಾನು 1 ಈರುಳ್ಳಿ ಫ್ರೈ ಮಾಡೋಕ್ಕೆ ಹಾಕೋತಾ ಇದ್ದೀನಿ ಚಿಕನ್ ಫ್ರೈ ಮಾಡೋಕ್ಕೆ. ಚಿಕನ್ ಸಾರಿಗೆ ಇದು ಫ್ರೈ, ಈರುಳ್ಳಿ ಫ್ರೈ ಆಗ್ತಾ ಇದೆ. ಈರುಳ್ಳಿ ಸ್ವಲ್ಪ ಕೆಂಪಿಗೆ ಫ್ರೈ ಆದರೆ ಸಾಕು, ತುಂಬ ಏನು ಫ್ರೈ ಆಗೋದು ಬೇಡ, ಯಾಕಂದರೆ ಚಿಕನ್ ಜೊತೆನೂ ಫ್ರೈ ಆಗುತ್ತೆ ನೋಡಿ. ಈಗ ಚಿಕನ್ ಹಾಕೋತಾ ಇದ್ದೀನಿ. ಚಿಕನ್ ಫ್ರೈ ಆಗ್ತಾ ಇರಲಿ, ಖಾರ ರುಬ್ಕೊತೀನಿ. ಮೆಣಸಿನ್ಕಾಯಿ ಐಟಮ್ ತೋರಿಸ್ಬೇಕಾದ್ರೆ ಹೇಳಿರಲಿಲ್ಲ, ಹಸಿಮೆಣ್ಸಿನ್ಕಾಯಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಹಸಿ ಖಾರ ಹಾಕ್ತಾಯಿದ್ದೀನಿ ಇವತ್ತು ನಾನು, ಫ್ರೈ ಮಾಡ್ತಾ ಇಲ್ಲ. ಈರುಳ್ಳಿ ಯಾವುದು, ಬೆಳ್ಳುಳ್ಳಿ ಯಾವುದು ಫ್ರೈ ಮಾಡ್ತಾ ಇಲ್ಲ ನೋಡಿ. ಇದು ಈರುಳ್ಳಿ, 1 ಈರುಳ್ಳಿ ಹಾಕೋತಾ ಇದ್ದೀನಿ, ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ನಾನು, ಸುಮಾರು 1-3 ಬೆಳ್ಳುಳ್ಳಿ ಹಾಕೋತೀನಿ. ಶುಂಠಿ ಹಾಕೋತಾ ಇದ್ದೀನಿ ನೋಡಿ, ಶುಂಠಿ ರುಬ್ಬಿದ್ರೆ 1-2 ಸ್ಪೂನ್ ಆಗುತ್ತೆ. ಇವತ್ತು ನಾನು ಅರಿಶಿನ ಹಸಿ ಖಾರ ಹಾಕ್ತಾಯಿದ್ದೀನಿ ನೋಡಿ, ಅರಿಶಿನ ಹಾಕ್ತಾಯಿದ್ದೀನಿ 1 ಸ್ಪೂನಷ್ಟು. ಸಾಂಬಾರು ಪುಡಿಗೆ ಅರಿಶಿನ ಹಾಕಿದ್ದೀನಿ, ಅರಿಶಿನ ಇದು ರುಬ್ಬಕ್ಕೂ ಹಾಕೋತಾ ಇದ್ದೀನಿ. ಇದು ಮಧ್ಯೆ ತಿರುಗಿಸ್ಕೋತಾ ಇರಬೇಕು. ರುಚಿಗೆ ತಕ್ಕನಾಗಿ ಉಪ್ಪು ಹಾಕ್ತಾ ಇದ್ದೀನಿ, ಉಪ್ಪು ಆಮೇಲೆ ನೋಡಿ ಸ್ವಲ್ಪ ಸೇರಿಸ್ತೀನಿ. ಈಗ ಚಿಕನ್ ಹುರಿಯೋಕ್ಕೆ ಉಪ್ಪು ಹಾಕಿದ್ದೀನಿ, ಇದು ಸ್ವಲ್ಪ ನೀರು ಸೇರಿಸಿ ರುಬ್ಕೊತೀನಿ. ನಾಟಿ ಕೋಳಿ ಸಾರಿಗೆ ಈ ಥರನೇ ಹಸಿ ಖಾರ ಹಾಕೋಬೇಕು, ಒಂದೊಂದು ಐಟಮು ಒಂದೊಂದು ಥರ ಮಾಡ್ಕೋಬೋದು. ಈಗ ನೋಡಿ ನೈಸಾಗಿ ರುಬ್ಕೊಂಡಿದ್ದೀನಿ, ಈಗ ನೋಡಿ ಇದು ಇದಕ್ಕೆ ಸೇರಿಸ್ತಾ ಇದ್ದೀನಿ ಚಿಕನ್ಗೆ. ಚಿಕನ್ ಸ್ವಲ್ಪ ಫ್ರೈ ಆಗ್ತಾ ಇದೆ, ಇದು ಹಸಿದಾಗೆ ಹುರ್ಕೋಬೇಕು. ನಾನೀಗ ಕೊತ್ತಂಬರಿ ಸೊಪ್ಪು ರುಬ್ಕೊತೀನಿ, ಜಾಸ್ತಿ ಆಗುತ್ತೆ ಜಾರಿಗೆ ಅಂತ ರುಬ್ಕೊಂಡಿರಲಿಲ್ಲ, ಈಗ ರುಬ್ಕೊತೀನಿ ಕೊತ್ತಂಬರಿ ಸೊಪ್ಪು ಪುದೀನ ಹಸಿ ಖಾರ
ಅರಶಿನ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಪುದೀನ ಕೊತ್ತಂಬರಿನೂ ರುಬ್ಕೊಂಡಿದ್ದೀನಿ. ಜೊತೆಲೆ ಸೇಸ್ ರುಬ್ಕೋಬೋದಾಗಿತ್ತು, ಸ್ವಲ್ಪ ಜಾರಿಗೆ ಜಾಸ್ತಿ ಆಗುತ್ತೆ ಅಂತ ಇದನ್ನು ರುಬ್ಕೊಂಡು ಹಾಕ್ತಾಯಿದ್ದೀನಿ. ಇದು ನೋಡಿ, ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿ, ಬೆಳ್ಳುಳ್ಳಿ, ಖಾರ, ಅರಶಿನ ಎಲ್ಲ ಚೆನ್ನಾಗಿ ಬೇಯಬೇಕು. ಅದು ಚೆನ್ನಾಗಿ ಫ್ರೈ ಆಗೋಷ್ಟರಲ್ಲಿ ನಾನು ತೆಂಗಿನಕಾಯಿ ಸೇರಿಸ್ತಾ ಇದ್ದೀನಿ ಜಾರಿಗೆ. ಇದನ್ನು ರುಬ್ಕೋಬೇಕು. ಸುಮಾರು ಅರ್ಧ ಓಳು ತೆಂಗಿನಕಾಯಿ ಇದೆ. ನಿಮ್ಮ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ರುಬ್ಕೊಳ್ಳಿ. ಕಡಲೆ ಒಂದು ಸ್ಪೂನ್ ಹಾಕಿದ್ದೀನಿ, ಗಸಗಸೆ ಒಂದು ಸ್ಪೂನ್ ಹಾಕಿದ್ದೀನಿ, ಸಾಂಬಾರ್ ಪುಡಿ ಹಾಕ್ತಾಯಿದ್ದೀನಿ, ಟೊಮೊಟೊನೂ ಸೇರಿಸ್ತೀನಿ. ಇದು ಸ್ವಲ್ಪ ನೈಸ್ ಆಗಲಿ, ಯಾಕಂದರೆ ಟೊಮೊಟೊ ಸೇರಿಸ್ಬಿಟ್ರೆ ನೈಸ್ ಆಗಲ್ಲ. ನೋಡಿ ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ನೋಡಿ ನೋಡಿ ಇದನ್ನು ಮಧ್ಯ ಮಧ್ಯ ಸ್ವಲ್ಪ ತಿರುಗಿಸ್ಕೋತಾ ಇರಬೇಕು. ಹಸಿ ಖಾರ ಚೆನ್ನಾಗಿ ಬೇಯ್ತಾ ಇದೆ, ಚಿಕನ್ಗೆಲ್ಲ ಚೆನ್ನಾಗಿ ಇಳ್ಕೊಳ್ಳುತ್ತೆ ಹಸಿ ಖಾರ. ನೋಡಿ ಚಕ್ಕೆ ಲವಂಗ ಹಾಕೋತಾ ಇದ್ದೀನಿ. ನಮ್ಮ ಹಳೆ ವಿಡಿಯೋ ನೋಡಿರೋರಿಗಾದರೆ ಗೊತ್ತಿರುತ್ತೆ ನಾನು ಎಲ್ಲ ಐಟಮು ಹಾಕಿದ್ದೀನಿ. ಇದನ್ನು ಸಪ್ರೇಟಾಗಿ ರುಬ್ಕೋಬೇಕು. ರುಬ್ಕೊಂಡಿರೋ ಮಸಾಲೆ ಹಾಕ್ತಾಯಿದ್ದೀನಿ. ಎಲ್ಲ ಜಾರ್ ಎರಡೂ ತೊಳೆದು ಹಾಕ್ತಾಯಿದ್ದೀನಿ. ಇದು ನಾಟಿ ಕೋಳಿ ಸಾರು ಬಸ್ಸಾರು ಅಂದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು, ತೀರ ಏನು ಗಟ್ಟಿ ಬೇಡ. ಇದೆಷ್ಟು ಗಟ್ಟಿ ಬೇಕು ಅಷ್ಟು ಗಟ್ಟಿ ಮಾಡ್ಕೋಬೋದು. ನಾನು ಸ್ವಲ್ಪ ಸಾಂಬಾರು ಜಾಸ್ತಿನೇ ಮಾಡ್ಕೊಂಡಿದ್ದೀನಿ, ಒಂದು ಎರಡು ದಿನ ಇಟ್ಕೊಂಡು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ನಾಟಿ ಕೋಳಿ ಸಾರು ಬೇಯಿಸ್ತಾ ಬೇಯಿಸ್ತಾ ತುಂಬ ಟೇಸ್ಟ್ ಬರುತ್ತೆ. ನೋಡಿ ಈಗ ಉಪ್ಪು ಸರಿ ಇದೆಯಾ ನೋಡ್ಕೊಂಬಿಡ್ತೀನಿ, ಕೈಗೆ ಹಾಕ್ಕೊಂಡು ನೋಡ್ತಾ ಇದ್ದೀನಿ. ಇವತ್ತು ಇನ್ನೊಂಚೂರು ಉಪ್ಪು ಹಾಕಬೇಕು, ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ, ಉಪ್ಪು ಕಮ್ಮಿ ಇತ್ತು. ಖಾರನೂ ಕರೆಕ್ಟಾಗಿದೆ. ಈಗ ಕ್ಲೋಸ್ ಮಾಡಿ ಎರಡು ವಿಜಲ್ ಬರ್ಸ್ಕೊತೀನಿ, ಆಮೇಲೆ ಬೇಕಾದರೆ ಬೆಂದಿಲ್ಲ ಅಂದರೆ ಇನ್ನೊಂದು ವಿಜಲ್ ಬರ್ಸ್ಕೊತೀನಿ. ನೋಡಿ ಈಗ ಓಪನ್ ಮಾಡ್ತಾ ಇದ್ದೀನಿ, ಈಗ ಸೋಸ್ಕೊಂಡು ಪಲ್ಯ ಮಾಡ್ಕೊತೀನಿ. ಇದನ್ನು ಪಲ್ಯ ಮಾಡ್ಕೋಬೇಕು ಚಿಕನ್ನು. ಚಿಕನ್ ತಕ್ಕೊಂಡಿದ್ದೀನಿ, ತೆಗ್ದು ಸೈಡ್ಗೆ ಇಟ್ಕೊಂಡು ಈಗ ಹುರ್ಕೋಬೇಕು ಚಿಕನ್ನು. ಈಗ ಚಿಕನ್ ಹುರ್ಕೊಳ್ಳೋಕ್ಕೆ ಬಾಣಲಿ ಇಟ್ಕೊಂಡಿದ್ದೀನಿ. ನೋಡಿ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನು. ಚಿಕನ್ನು ಹುರ್ಕೋಬೇಕು, ಚಿಕನ್ ಪಲ್ಯ ಮಾಡ್ಕೋಬೇಕು. ಇದು ಶುಂಠಿ ಬೆಳ್ಳುಳ್ಳಿ, ಇದು ಶುಂಠಿ ಒಂದು ಎರಡು ಪೀಸ್ ಹಾಕ್ಕೋತೀನಿ, ಚೆನ್ನಾಗಿರುತ್ತೆ ಹುರಿಯೋಕ್ಕೆ. ಬೆಳ್ಳುಳ್ಳಿ ಜಚ್ಕೊಂಡಿದೆ. ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ ನಾನು ಇದು ಒಂದು ಎರಡು ಈರುಳ್ಳಿ ಯೂಸ್ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಫ್ರೈ ಆಗೋಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು ಕರೆಕ್ಟಾಗಿರುತ್ತೆ, ಆದರೆ ಈರುಳ್ಳಿ ಫ್ರೈ ಮಾಡೋಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು, ಸ್ವಲ್ಪ ಜಾಸ್ತಿ ಇಲ್ಲ, ಒಂದು ಪಿಂಚ್ ಅಷ್ಟು. ಹಳ್ಳಿ ಕಡೆ ಎಲ್ಲ ಇದೇ ಥರ ಮಾಡೋದು. ಯಾರು ನೀವು ಬೇರೆ ಥರ ಮಾಡ್ತೀರಾ ಅದನ್ನು ನನಗೆ ಕಮೆಂಟ್ ಮಾಡಿ, ನಾವು ಬೇರೆ ಥರ ಮಾಡ್ತೀವಿ ಅನ್ನಂಗಿದ್ರೆ. ಹಳ್ಳಿ ಕಡೆ ಎಲ್ಲ ಇದೇ ಥರ ಮಾಡೋದು, ಚಿಕನನ್ನು ಈ ಥರ ಫ್ರೈ ಮಾಡ್ಕೊಂಬಿಡ್ತಾರೆ ಬಸ್ಕೊಂಡು. ಈರುಳ್ಳಿ ಹಸಿ ವಾಸನೆ ಹೋದರೆ ಸಾಕು, ಯಾಕಂದರೆ ಅದ್ರ ಪಲ್ಯ ಜೊತೆ ಚಿಕನ್ ಜೊತೆ ತಿನ್ನಕ್ಕೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಇದು ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಈ ತೆಂಗಿನಕಾಯಿ ಈ ಥರ ಪೀಸ್ ಮಾಡಿಕೊಂಡು ಇಟ್ಕೊಂಡು ಹಾಕಬೇಕು, ಕೊಬ್ಬರಿ ಹಾಕಿದ್ರೆ ಏನು ಅಷ್ಟು ಚೆನ್ನಾಗಿರಲ್ಲ. ತೆಂಗಿನಕಾಯಿ ಈ ಥರ ಪೀಸ್ ಮಾಡಿ ಹಾಕೋಬೇಕು, ಹಾಗೆ ತುರಿದು ಹಾಕಿದ್ರೂ ಚೆನ್ನಾಗಿರಲ್ಲ. ನೋಡಿ ನಾನು ಇದು ಚಿಕನ್ ಮಟನ್ ಮಸಾಲ ಹಾಕ್ತಾಯಿದ್ದೀನಿ.
ಈ ಚಿಕನ್ ಮಟನ್ ಮಸಾಲ ಏನಕ್ಕೆ ಹಾಕೋದಂದರೆ ಈರುಳ್ಳಿ ಸಪ್ಪೆ ಸಪ್ಪೆ ಒಡೆಯುತ್ತೆ, ಚಿಕನ್ಗೆ ಎಲ್ಲ ಹಿಡ್ದಿರುತ್ತೆ, ಆಮೇಲೆ ಸಪ್ಪೆ ಒಡೆಯುತ್ತೆ ಅಂತ ಹಾಕೋದು. ಪೆಪ್ಪರ್ ಪೌಡ್ರು ನೋಡಿ, ಕಾಳುಮೆಣ್ಸು ಪೌಡ್ರು ಸ್ವಲ್ಪ ಜಾಸ್ತಿ ಇಲ್ಲ, ಎಷ್ಟು ಬೇಕಷ್ಟು ಖಾರ ತಕ್ಕನಾಗೆ ಹಾಕೋಬೇಕು, ಫ್ಲೇವರ್ ಚೆನ್ನಾಗಿರುತ್ತೆ. ಸ್ವಲ್ಪ ಉರಿ ಕಮ್ಮಿ ಮಾಡಿಕೊಂಡು ಚಿಕನ್ ಹಾಕ್ಕೋತೀನಿ. ಈಗ ನೋಡಿ ಫ್ರೈ ಆಗಿದೆ, ನೋಡಿ ಚಿಕನ್ ಸೋರಾಕಿ ಇಟ್ಕೊಂಡಿದೆ, ಹಾಕ್ತಾಯಿದ್ದೀನಿ. ಸ್ವಲ್ಪ ಉರಿ ಕಮ್ಮಿ ಮಾಡಿಕೊಂಡು ಇದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಈ ಮಸಾಲೆ ಈರುಳ್ಳಿ ಎಲ್ಲ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ಥರ ಕೆಲವೊಂದು ನಾಟಿ ಕೋಳಿ ಬೇಯಲ್ಲ, ಈಗೆಲ್ಲ ನಾಟಿ ಕೋಳಿ ಜಾಸ್ತಿ ದಿನ ಬಿಡಲ್ಲ, ಎಲ್ಲ ಕೋಳಿಗೂ ಇಂಜೆಕ್ಟ್ ಮಾಡಿರ್ತಾರೆ ಇವಾಗ. ಅದೇನಾಗುತ್ತೆ, ಎಲ್ಲರೂ ನಾಟಿ ಕೋಳಿ ಜಾಸ್ತಿ ರೈಟ್ ಬಾಳುತ್ತೆ ಅಂತ ಎಲ್ಲರೂ ಜಾಸ್ತಿ ದುಡ್ಡು ಕೊಟ್ಟು ತಗೋತಾರೆ, ನಾಟಿ ಕೋಳಿ ಇಷ್ಟಪಟ್ಟು ತಿಂತಾರೆ ಅಂತ ಏನು ಮಾಡ್ತಾರೆ, ಬೇಗ ಬೇಗ ಬೆಳೆಸ್ಬೇಕಂತ ಇಂಜೆಕ್ಷನ್ ಮಾಡಿರ್ತಾರೆ. ಅದಕ್ಕೇನು ಗೊತ್ತಾ, ಬೇಗ ಬೆಂದೋಗುತ್ತೆ. ಇವಾಗೆಲ್ಲ 3 ವಿಷಲು 4 ವಿಷಲು ಕೆಲವು ಮಾತ್ರ ಬೇಯಲ್ಲ, ಕೆಲವು ಒರ್ಜಿನಲಾಗಿ ಸಾಕಿರ್ತಾರಲ್ಲ ಇಂಜೆಕ್ಷನ್ ಮಾಡಿಸ್ತೇನೆ, ಅವು ಬೇಗ ಬೇಯಲ್ಲ. ಈ ಚಿಕನ್ನು 2 ವಿಷಲು 1 ವಿಷಲ್ಗೆ ಬೆಂದೋಗ್ಬಿಡುತ್ತೆ. ನೋಡಿ ಇದು ಚೆನ್ನಾಗೆಲ್ಲ ಫ್ರೈ ಆಯಿತು, ಆಗಿದೆ, ಆಫ್ ಮಾಡ್ತಾಯಿದ್ದೀನಿ. ನಾಟಿ ಕೋಳಿ ಬಸ್ಸಾರು ಇದು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಸಾಂಬಾರ್ ಪುಡಿ ಅಂತೂ ಈ ಸರಿ ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನಿಜವಾಗ್ಲೂ ಚೆನ್ನಾಗಿ ಬಂದಿದೆ. ನಾವು ಮೊದಲು ಅಡುಗೆ ಮಾಡಿ ತಿಂದು ಆಮೇಲೆ ನಾವು ಬೇರೆಯವ್ರಿಗೆ ಸೇಲ್ ಮಾಡೋದು. ಟೇಸ್ಟ್ ನೋಡ್ತಾಯಿದ್ದೀನಿ, ನಾನೇ ಫಸ್ಟು ಟೇಸ್ಟ್ ನೋಡೋದು. ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ನೋಡಿ ಸ್ನೇಹಿತರೆ, ನಾಟಿ ಕೋಳಿ ಬಸ್ಸಾರು ತೋರಿಸಿದ್ದೀನಿ. ನನಗೆ ತುಂಬ ದಿನದಿಂದನೇ ಕಮೆಂಟ್ ಬರ್ತಾಯಿತ್ತು ನಾಟಿ ಕೋಳಿ ಬಸ್ಸಾರು ಮಾಡಿ ತೋರಿಸಿ ಅಂತ. ನನಗೆ ಬರೋ ಥರ ಹಳ್ಳೀಲಿ ಯಾವ ಥರ ಮಾಡ್ತಾರೆ ಆ ಥರ ಮಾಡಿ ತೋರಿಸಿದ್ದೀನಿ. ನೀವು ನನ್ನ ಚಾನಲ್ ನೋಡಿ, ಎಲ್ಲರೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ, ಫ್ರೆಂಡ್ಸ್ಗೆಲ್ಲ, ಮತ್ತು ಕೊನೆಯವರೆಗೂ ನನ್ನ ವಿಡಿಯೋ ನೋಡಿ, ಮತ್ತು ಹೇಗಿತ್ತು ಅಂತ ನನಗೆ ನೀವು ಒಂದು ಸರಿ ಮಾಡಿ ಕಮೆಂಟ್ ಮಾಡಿ. ಧನ್ಯವಾದ, ಥ್ಯಾಂಕ್ ಯು.